ಅಲ್ಲ, ನೀವೆಲ್ಲರೂ ಬಿಗ್ ಬಾಸ್ ನೋಡ್ಲಕತ್ತೀರಲ್ಲ, ಪ್ರತಾಪ್ ಅಣ್ಣನ ಮೇಲೇನೆ ತುಂಬ ಟಾರ್ಗೆಟ್ ಮಾಡ್ಲಕತ್ತಾರೆ ಎಲ್ರು. ನಿಮ್ ಕಾಣಿಸ್ಲಕತ್ತದಿಲ್ರಿ, ನಮ್ಗಂತೂ ಅದು ಕಾಣಿಸ್ಲಕತ್ತದ. ಎಲ್ರು ಹೋಗಿ ಆ ಅಣ್ಣನ ಮೇಲೇನೆ ಟಾರ್ಗೆಟ್ ಮಾಡ್ಲಕತ್ತಾರ. ಮೊನ್ನೆ ನೋಡಿದ್ರ ಒಬ್ರು ಕೂಡ ಓಟ್ ಹಾಕ್ಲಿಲ್ಲ. ಅಂದ್ರೆ ನಾಮಿನೇಷನ್ನಿಂದ ಒಬ್ರು ಸೇವ್ ಆಗ್ಬೇಕಂತ ಇತ್ತಲ್ಲ, ಅವತ್ತು ಎಲ್ರು ವೀರಣ್ಣಗೆ ಓಟ್ ಹಾಕಿದ್ರು, ಒಬ್ರು ಕೂಡ ಪ್ರತಾಪ್ ಅಣ್ಣಗೆ ಓಟ್ ಹಾಕ್ಲೇ ಇಲ್ಲ. ಆದ್ರೂ ಕೂಡ ಈ ವಿಡಿಯೋ ನಾನು ನಿಮ್ಗೆ ಯಾಕೆ ಮಾಡಿ ಹೇಳಕತ್ತೀನಂದ್ರ, ಅಷ್ಟು ಒಳ್ಳೆ ಗುಣ ಅದ ಅವ್ರ ಹತ್ರ. ಒಬ್ರಿಗೂ ಕೂಡ ಇಲ್ಲಿವರೆಗಾಯ್ತು ಏಕವಚನದಾಗ ಮಾತಾಡಿಸ್ತಾನೆ ಇಲ್ಲ ಅಣ್ಣ. ಎಲ್ರಿಗೂ ನೀವು ತಾವು ಅಂತಾನೆ ಮಾತಾಡ್ಸಕತ್ತಾರ. ಎಲ್ರು ಅವ್ರಿಗೆ ಏಕವಚನವಾಗಿ ಮಾತಾಡಕತ್ತಾರ, ಹಂಗೆ ಹಿಂಗೆ ಬೈಲಾಕತ್ತಾರ. ಆದ್ರೂ ಬೈಯವಲ್ರು, ಅಳದು ನೋಡಿದ್ರ ಅವರು ಪಾಪ ದುಃಖ ಆದಾಗ ಹೋಗಿ ಬಾತ್ರೂಮಾಗಿ ಅಳ್ತು ಬರ್ತಾರ್ರಿ. ನಾವು ನೀವಾದ್ರೆ ಹಂಗೆ ಮಾಡ್ತೀವ? ಏನಲ್ಲೇ ಅಂದರೆ ಏನಲ್ಲೇ ಅಂತೀವಿ ನಾವು. ಆದ್ರೆ ಆ ಅಷ್ಟು ಸಣ್ಣ ಹುಡುಗ ಹೋಗ್ಬಿಟ್ಟು ಬಿಗ್ ಬಾಸ್ ಮನೆಗಿದ್ದಾನ ಅಂದರೆ ಅಲ್ಲೇ ಗೊತ್ತಾಗುತ್ತಲ್ಲ. ಈಗ ನಮ್ಗೆ ಏನಿಸಿತ್ತು ಅದಕ್ಕಿಂತ ಫಸ್ಟ್ ನಿಮ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾರು ಇಲ್ಲದೆ ಇದ್ರೂ ದೇವ್ರು ನಮ್ಮ ಜೊತೆಗೆ ಇರ್ತಾರಂತಾರಲ್ಲ, ಅದು ನಿಜಾನೇ ಆಗ್ಯದ್ರಿ. ಪ್ರತಾಪ್ ಅಣ್ಣಗ ಆ ಮನೆಗೆ ಯಾರ ಜೊತೆ ಇರದೇ ಇರ್ಬೋದು, ಇಲ್ಲಿ ದೇವ್ರುಗಳಂದ್ರೆ ಯಾರು? ನೀವೇ ಮತ. ನೀವೇ ಎಲ್ಲರೂ ಓಟ್ ಹಾಕ್ಲಕತ್ತೀರಲ್ಲ. ಇವನ್ ನಮ್ಮ ವಿಡಿಯೋಸ್ ನೋಡ್ರಿ ನೀವು, 95% ಫಾರ್ ಆಲ್ ಕೈಂಡ್ಸ್ ಆಫ್ ಆಡ್ಸ್ ಅಂಡ್ ಬಿಸ್ನೆಸ್ ಪ್ರಮೋಷನ್ಸ್ ಇನ್ ಸುವಿಹಾ ಮೀಡಿಯಾ ನೆಟ್ವರ್ಕ್, ಪ್ಲೀಸ್ ಕಾಂಟ್ಯಾಕ್ಟ್ suvihasolutions@gmail.com. ಪ್ರತಾಪ್ ಅಣ್ಣ ಪರನೇ ಕಮೆಂಟ್ಸ್ ಬರ್ಲಕತ್ತಾವ, ನಮ್ಮ ಓಟ್ ಎಲ್ಲ ಪ್ರತಾಪ್ ಅಣ್ಣಗೆ ಅಂತ ಹೇಳಿನೇ ಬರ್ಲಕತ್ತಾವ. ನಿಮ್ಮ ಮನ್ಸು ಗೆದ್ದಾರಲ್ಲ ಅಣ್ಣ, ಅಷ್ಟು ಸಾಕಲ್ಲ ಮತ್ತ. ಅವರೆಲ್ಲರೂ ಏನು ಅನ್ಕೊಂಡಾರ, ನಾವೆಲ್ಲರೂ ತುಳ್ಯಾಕತ್ತೀವಿ, ಅದು ಮಾಡಕತ್ತೀವಿ, ಇದು ಮಾಡಕತ್ತೀವಿ, ಮೇಲೆ ಎತ್ತಕ್ ಬಿಡಬಾರ್ದು ಅಂಥೇಳಿ ಅವ್ರು ಅನ್ಕೊಂಡಾರ. ಅವರೆಲ್ಲರೂ ಐ ನಾವೇ ಮೇಲಿದ್ದೀವಿ, ಹೊರಗಡೆ ನೋಡೋರಿಗ ನಾವೇ ಟಾಪ್ನಾಗ ಇದ್ದೀವಿ, ನಾವೇ ಇಷ್ಟ ಅಂಥೇಳಿ ಅವ್ರು ಅನ್ಕೊಂಡಾರ. ಆದ್ರೆ ನಿಮ್ಗೆ ನಮ್ಗೆಲ್ಲರಿಗೆ ಇಷ್ಟ ಆಗಿದ್ದೆ ಯಾರ್ರಿ? ಪ್ರತಾಪ್ ಅಣ್ಣ. ಅಲ್ಲ, ಎಷ್ಟೆಷ್ಟು ಕೋಟಿ ಲೂಟಿ ಮಾಡಿ ಇದ್ದವ್ರಿಗೇನು ಮಾಡಲ್ಲ, ಕೊಲೆ ಮಾಡಿ ದರೋಡಿ ಮಾಡಿದವ್ರಿಗೇನು ಮಾಡಲ್ಲ, ಸುಮ್ಮನೆ ಬಿಟ್ಟಿರ್ತೀವಿ. ಆದರೆ ಏನು ತಪ್ಪು ಮಾಡ್ಯಾರ್ರಿ? ಅವ್ರು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆನೂ ಕೊಟ್ಟಿವಿ ನಾವು ಎಲ್ಲರೂ ಕರ್ನಾಟಕ ಜನತೆ ಅವ್ರಿಗೆ. ಆ ಪರಿ ಟ್ರೋಲ್ಸ್ ಮಾಡಿದ್ರು, ಯಾವ ಪರಿ ಮಾಡಿದ್ರು ಗೊತ್ತಾ? ನಿಮಗೆ ಗೊತ್ತದಲ್ಲ. ಅದಕ್ಕೆ ಈಗ ಆ ಮನುಷ್ಯನ ನಾವು ಬಿಗ್ ಬಾಸ್ ಮನೆಗೆ ನೋಡ್ಲಕತ್ತೀವಲ್ಲ ಹೆಂಗಿದಾರೆ ಅಂಥೇಳಿ ಈಗ ನಮ್ಗೆಲ್ರಿಗೆ ಗೊತ್ತಾಗ್ಯದ, ಅರಿವಾಗ್ಯದ. ಈಗ ಹೊರಗಿದ್ದಿದ್ರೆ ನಮ್ಗೆ ಗೊತ್ತೇ ಆಗ್ತಿದ್ದಿಲ್ಲ. ಬಿಗ್ ಬಾಸ್ ಅವ್ರು ಅದಕ್ಕೆ ಒಂದು ಚಾನ್ಸ್ ಕೊಟ್ಟಾರೇನೋ ಅವ್ರಿಗ. ಸುದೀಪ್ ಅಣ್ಣನೂ ಒಂದು ಹೇಳಿದ್ದ ಮಾತು, ತಪ್ಪು ಮಾಡಿದವ್ರಿಗೆ ದೇವ್ರೇ ಒಂದು ಚಾನ್ಸ್ ಕೊಡ್ತಾರಂತ, ಇನ್ನು ನಾವು ನೀವು ಯಾವ ಲೆಕ್ಕ ಅಂತ ಹೇಳಿ. ಅವ್ರು ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಹಾಕಿದ್ದೀರ ಆಲ್ರೆಡಿ, ಅವ್ರು ನೊಂದ್ಕೊಂಡು ಇದು ಮಾಡ್ಕೊಂಡಾರ. ಈಗಲಾದರೂ ಕರೆಕ್ಟ್ ಆಗಲಿ, ಅವರು ನಿಮ್ಮಿಂದ ನಿಮಗೂ ಗೊತ್ತಾಗಲಿ ಅಂತ ಹೇಳಿ ದೇವ್ರ ಕಡೆಯಿಂದ ಒಂದು ಚಾನ್ಸ್ ಬಂದದ ಅವ್ರಿಗಂತ ನಾನು ಅನ್ಕೊಳ್ಳಕತ್ತೀನಿ. ಮತ್ತ ಇಷ್ಟು ಸಣ್ಣ ವಯಸ್ಸಾಗಿ ಇದು ಮಾಡಿ ಸಾಧನೆ ಮಾಡಿ ಬಿಗ್ ಬಾಸ್ ಮನೆಗೆ ಹೋಗೋದಂದ್ರೆ ಸುಮ್ಮನೆ ಮಾತಲ್ರಿ, ಯಾರಿಗೂ ಅವಕಾಶ ಜಲ್ದಿ ಸಿಗಂಗಿಲ್ಲ. ಪಾಪ ಅಷ್ಟು ನೊಂದ್ಕೊಂಡಾರ ಅವರು. ನಾವು ಅವ್ರಿಗೆ ಹೀರೋ ಮಾಡ್ತಿಲ್ಲ, ಅವ್ರ ಗುಣಗಳು, ಅವ್ರ ಇರೋದ್ ರೀತಿ, ಅವ್ರ ವ್ಯಕ್ತಿತ್ವನೇ ಹೀರೋ ಆಗ್ಲಕತ್ತದ. ಅವ್ರಿಗೆ ಅವರೇ ಹೀರೋ ಆಗ್ಲಕತ್ತಾರ ಅಂತಾನೆ ಹೇಳ್ಬೋದು ಮತ ಇಲ್ಲಿ. ಆಮೇಲೆ ಬಿಗ್ ಬಾಸ್ ಮನೆಗಿನವರು ಹೀರೋ ಮಾಡ್ಲಕತ್ತಾರ ಅವ್ರಿಗ, ನಮ್ಗೆಲ್ರಿಗೂ ಅವ್ರು ಹೀರೋ ಆಗ್ಬಿಟ್ಟಾರ, ಹೌದಲ್ಲ ಮತ್ತ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಮತ್ತೆ ಆಮೇಲೆ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಾನು. ಈಗ ಪ್ರತಾಪ್ ಅಣ್ಣನ ಬಗ್ಗೆ ಏನನ್ನ ಮಾತಾಡ್ಬೇಕು, ನಾವು ಸಪೋರ್ಟ್ ತೋರಿಸ್ಬೇಕು ಅವ್ರಿಗ, ನಾವು ಸಪೋರ್ಟ್ ಮಾಡಕತ್ತೀವಿ ಅಂತ ಹೇಳಿ ನಿಮ್ಗೆ ಅನ್ಸಿದ್ರ. ಆದ್ರೆ ಅದು ಎಲ್ಲಿ ತೋರಿಸ್ಕೋಬೇಕು, ಹೆಂಗ್ ತೋರಿಸ್ಕೋಬೇಕಂತ ನಿಮ್ಗೆ ಗೊತ್ತಾಗಿರಂಗಿಲ್ಲ. ನಾವು ನಿಮ್ಗೊಂದು ಅವಕಾಶ ಕೊಳ್ಳಕತ್ತೀವ್ರಿ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುವಿಹಾ ಟೆಲಿಗ್ರಾಮ್ ಅಂತ ಲಿಂಕ್ ಇದೆ, ಅದರಲ್ಲಿ ನೀವು ರೆಕಾರ್ಡ್ ಫೇಸ್ ರೆಕಾರ್ಡ್ ಮಾಡಿ ನೀವು ಯಾರಿಗೆ ಸಪೋರ್ಟ್ ಮಾಡ್ಲಕತ್ತೀರಿ ಆ ವಿಡಿಯೋನ ನಮ್ಗೆ ಕಳಿಸ್ರಿ. ಅದರಲ್ಲಿ ಯಾವ ಚೆನ್ನಾಗದಾವ, ಯಾವ ಟಾಪ್ ಅದಾವ ಅಂತ ಹೇಳಿ ನೋಡಿಬಿಟ್ಟು ನಾವು ನಮ್ಮ ಚಾನಲಲ್ಲಿ ಬಿಡ್ತೀವಿ ಮತ್ತ. ಆಮೇಲೆ ಅವ್ರಿಗಷ್ಟೇ ಅಲ್ಲ, ನಿಮ್ಗಿನ್ನ ಮನೆಗೆ ಯಾರಿಗೆ ಏನನ್ನ ಹೇಳ್ಕೋಬೇಕಂದ್ರೆ, ಯಾರಿಗನ್ನ ಸಪೋರ್ಟ್ ಮಾಡ್ಬೇಕು ಅನ್ಕೊಂಡ್ರೆ, ಯಾರಿಗನ್ನ ಏನನ್ನ ಸಜೆಷನ್ ಹೇಳ್ಬೇಕಂತಂದ್ರೆ, ಇಲ್ಲಾಂದ್ರೆ ಹೊರಗಡೆ ಹಿಂಗಾಗ್ತದ ಹಂಗಾಗ್ತದ ಅಂತ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ, ಆ ಥರ ಈ ಥರ ಇರ್ತಾವಲ್ಲ ರೀ, ಅವೆಲ್ಲ ನೀವು ನಮಗೆ ವಿಡಿಯೋ ರೆಕಾರ್ಡ್ ಮಾಡಿ ನಮ್ಮ ಚಾನಲಲ್ಲಿ ಹಾಕ್ತೀವಿ ಮತ್ತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.